ओम गणपतये नमः श्री गुरुभ्यो नमः हरि ओम नमस्कार। ಶಾಲ್ವಾ ಅಂತ ಒಬ್ಬ ಇರ್ತಾನೆ, ಇವನು ಶಿಶುಪಾಲನ ಸ್ನೇಹಿತ ಆಗಿರ್ತಾನೆ. ರುಕ್ಮಿಣಿಯ ವಿವಾಹದ ಸಂದರ್ಭದಲ್ಲಿ ಶಿಶುಪಾಲನೊಡನೆ ಶಾಲ್ವನು ಬಂದಿರುತ್ತಾನೆ. ಈ ಶಾಲ್ವ ಆ ವಿವಾಹದ ಸಂದರ್ಭದಲ್ಲಿ ನಡೆದ ಯುದ್ಧದಲ್ಲಿ ಯಾದವರೊಡನೆ ಯುದ್ಧ ಮಾಡಿ ಸೋತಿರ್ತಾನೆ ಶಾಲ್ವ. ಇದರಿಂದ ಅವಮಾನ ತಗೊಂಡ ಶಾಲ್ವ ಪರಶಿವನನ್ನ ಕುರಿತು ಆರಾಧನೆ ಮಾಡ್ತಾನೆ. ದಿನಕ್ಕೆ ಒಂದು ಮುಷ್ಟಿಯಷ್ಟು ಬೂದಿಯನ್ನು ಮಾತ್ರ ಸೇವಿಸಿ ಸುಮಾರು ಒಂದು ವರ್ಷದವರೆಗೆ ಆರಾಧನೆ ಮಾಡಿದ ನಂತರ ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದಾಗ ಶಾಲ್ವ ಶಿವನನ್ನ ಕೇಳ್ತಾನೆ, ಗಟ್ಟಿಮುಟ್ಟಾದ ಇಚ್ಛೆ ಬಂದೆಡೆಗೆ ಚಲಿಸುವ ಒಂದು ವಿಮಾನ ಬೇಕು ಅಂತ ಹೇಳಿ ಶಾಲ್ವ ಶಿವನನ್ನ ಕೇಳ್ತಾನೆ. ಹಾಗೆ ಆಗಲಿ ಅಂತ ಹೇಳಿ ಅಂತಹ ಅಪೂರ್ವವಾದ ವಿಮಾನವನ್ನ ಮಾಡಿಕೊಡುವಂತೆ ಶಿವ ಮಯಾಸುರನಿಗೆ ಆಜ್ಞೆಯನ್ನು ಮಾಡ್ತಾನೆ. ಅದೇ ಪ್ರಕಾರ ದಾನವ ಶಿಲ್ಪಿಯಾದ ಮಯಾಸುರ ಲೋಹಮಯವಾದ ಸೌಭ ಎನ್ನುವ ಹೆಸರಿನ ವಿಮಾನವನ್ನು ನಿರ್ಮಿಸಿ ಶಾಲ್ವನಿಗೆ ಆ ವಿಮಾನವನ್ನು ಕೊಡ್ತಾನೆ. ಆ ವಿಮಾನ ಅದ್ಭುತವಾದ ನಗರದಂತೆ ಇತ್ತಂತೆ. ಅಂಧಕಾರಮಯವಾಗಿತ್ತು ಆ ವಿಮಾನ, ಯಾರ ಕಣ್ಣಿಯೂ ಕಾಣಿಸುತ್ತಿರಲಿಲ್ವಂತೆ. ಆದ್ದರಿಂದ ಅದನ್ನು ಯಾರಿಂದಲೂ ಹಿಡಿಯಲಾಗುತ್ತಿರಲಿಲ್ವಂತೆ. ಅದು ನಡೆಸುವವನ ಇಚ್ಛೆ ಬಂದಲ್ಲಿಗೆ ಹೋಗುವ ಸಾಮರ್ಥ್ಯವನ್ನು ಹೊಂದಿತ್ತಂತೆ. ಮತ್ತೆ ಆ ವಿಮಾನ ಆಕಾಶದಲ್ಲಿಯೂ ಹಾರುತ್ತಿತ್ತು, ಪರ್ವತದ ಮೇಲೂ ಚಲಿಸುತ್ತಿತ್ತು, ಭೂಮಿಯ ಮೇಲೂ ಸಾಕ್ತಿತ್ತು, ನೀರಿನ ಮೇಲೂ ಹೋಗ್ತಿತ್ತು ಅಂತ ಹೇಳ್ತಾರೆ. ಅಂತಹ ವಿಶಿಷ್ಟವಾದಂತಹ ಒಂದು ವಿಮಾನ ಅದು. ಕೃಷ್ಣನ ಮೇಲಿನ ದ್ವೇಷದಿಂದ ಶಾಲ್ವ ತನ್ನ ಸೌಭ ಎನ್ನುವ ವಿಶಿಷ್ಟವಾದ ವಿಮಾನವನ್ನು ಏರಿ ಸೈನ್ಯ ಸಮೇತನಾಗಿ ಬಂದು ದ್ವಾರಕೆಯನ್ನ ಮುತ್ತಿಗೆ ಹಾಕ್ತಾನೆ. ನಾಲ್ಕು ದಿಕ್ಕುಗಳಿಂದಲೂ ಮುತ್ತಿಗೆ ಹಾಕಿ ಫಲ ಪುಷ್ಪಗಳಿಂದ ತುಂಬಿದ್ದ ಉಪವನಗಳನ್ನ, ಉದ್ಯಾನವನ್ನ, ನಗರ ದ್ವಾರಗಳನ್ನ, ಉಪ್ಪರಿಗೆ ಸೌಧಗಳನ್ನ, ರಾಜಭವನಗಳನ್ನ, ಕ್ರೀಡಾ ಸ್ಥಳಗಳನ್ನ ನಾಶ ಮಾಡಲು ಪ್ರಾರಂಭಿಸ್ತಾನೆ ಶಾಲ್ವ. ಶಾಲ್ವ ಸೌಭ ವಿಮಾನದ ಅಗ್ರಭಾಗದಿಂದ ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸುತ್ತಾನೆ. ಅಷ್ಟೇ ಅಲ್ಲದೆ ಆ ವಿಮಾನದಿಂದ ದೊಡ್ಡ ದೊಡ್ಡ ಬಂಡೆಗಳು, ಮರಗಳು, ಸರ್ಪಗಳ ವೃಷ್ಟಿಯೇ ಆಗ್ತಿತ್ತಂತೆ. ಅದು ಮಾಯಾ ವಿಮಾನ ಅಲ್ವಾ, ಆದ್ರಿಂದ ಸಿಡಿಲು ಬಡಿದು ಆಲಿಕಲ್ಲಿನ ಮಳೆಯನ್ನು ಸುರಿಸುತ್ತಿತ್ತಂತೆ ಆ ವಿಮಾನ. ಪ್ರಚಂಡವಾದ ಸುಂಟರಗಾಳಿ ಎದ್ದು ದ್ವಾರಕೆಯ ಎಲ್ಲೆಡೆ ಧೂಳನ್ನು ತುಂಬಿಬಿಟ್ಟಿತ್ತು. ಅಂತಹ ವಿಶಿಷ್ಟವಾದ ವಿಮಾನ ಅದು. ಹಿಂದೆ ತ್ರಿಪುರಾಸುರನಿಂದ ಭೂಮಿಯು ಶೋಭೆಗೊಂಡಂತೆ ಶಾಲ್ವನ ವಿಮಾನದಿಂದ ಪೀಡಿಸಲ್ಪಡುತ್ತಿದ್ದ ಶ್ರೀಕೃಷ್ಣನ ದ್ವಾರಕಾ ಪಟ್ಟಣವು ಆಗ ಸ್ವಲ್ಪವೂ ಸುಖವನ್ನ ಕಾಣದೆ ಪ್ರಜೆಗಳು ತತ್ತರಿಸಿ ಹೋದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಶ್ರೀಕೃಷ್ಣ ದ್ವಾರಕೆಯಲ್ಲಿ ಇರಲಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ಏನಾಯಿತು ಅನ್ನೋದನ್ನ ಭಗವಂತನ ಸಂಕಲ್ಪ ಇದ್ದರೆ ಭಾಗವತದ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.